ಆಕ್ಸಿಜನ್ ಕೊಡುತ್ತೆ ಗೊತ್ತಾ ಸ್ನೇಹಿತರೆ ನಿಮಗೆ ನಾವೆಲ್ಲ ಆನಂದವಾಗಿ ಉಸಿರಾಡ್ತಿರೋದ ಕಾರಣ ಅಲ್ಲೆಲ್ಲೋ ನಿಂತಿರ್ತಕ್ಕಂಥ ಮರಗಳು ಮರಗಳು ಇಲ್ಲದೆ ಇದ್ದರೆ ಆಕ್ಸಿಜನ್ ಸಿಲಿಂಡರ್ ತಗೊಳ್ಬೇಕಾಗತ್ತೆ ನೀವು ಒಂದು ಆಕ್ಸಿಜನ್ ಸಿಲಿಂಡರ್ ಬೆಲೆ 700 ರೂಪಾಯಿ ಒಬ್ಬ ಮನುಷ್ಯನಿಗೆ ದಿನಕ್ಕೆ 3 ಸಿಲಿಂಡರ್ ಬೇಕು ಆಕ್ಸಿಜನ್ ಸಿಲಿಂಡರು 7 × 3 = 21 2100 ರೂಪಾಯಿ ಒಂದು ದಿನಕ್ಕೆ ಒಬ್ಬ ಮನುಷ್ಯನಿಗೆ ಒಂದು ವರ್ಷಕ್ಕೆ ನೀವು ಆಮ್ಲಜನಕ ಖರೀದಿ ಮಾಡಬೇಕಾದ್ರೆ 766500 ರೂಪಾಯಿ ಬೇಕು ಅಷ್ಟು ಶ್ರೀಮಂತರಿದ್ದೀರಾ ನಿಮ್ಮ ಮಕ್ಕಳ ಕಾಲಕ್ಕೆ ಇದು ಬರುತ್ತೆ ಓ ಒಂದು ಅಡುಗೆ ಗ್ಯಾಸು ಹಾಗೆ 3 ಆಕ್ಸಿಜನ್ ಸಿಲಿಂಡರ್ ಕಣ್ರಿ ಈಗಲೇ ಬೆಂಗಳೂರಿನಲ್ಲಿ ಹೆಲ್ಮೆಟ್ಟು ಫ್ಲಾಸ್ಕು ಥರ್ಮಾಸ್ ಹಾಕೊಂಡು ಹೋಗ್ತೀರಿ ಮುಂದೆ ಆಕ್ಸಿಜನ್ ಸಿಲಿಂಡರ್ ಅದು ತಗೋಕಂತ ಉಸಿರಾಡ್ತ ಸ್ಕೂಲ್ಗೆ ಸ್ಕೂಲಲ್ಲೇ ಸಿಲಿಂಡರ್ ಮುಗಿದೋಗುತ್ತೆ ಅಯ್ಯೋ ನಮಗೂ ಸ್ಕೂಲಲ್ಲೇ ಸಿಲಿಂಡರ್ ಮುಗಿದೋಗಿದೆ ಬೇಗ ಹೋಗಪ್ಪ ಬೇಗ ಹೋಗಪ್ಪ ಅಯ್ಯೋ ನಮ್ಮ ಮತ್ತೆ ಮೇಲೆ ಕೆಳಗೆ ಉಸಿರಾಡ್ತಾರೆ ಬೇಗ ಎನ್ನಿಸಿದೆ ಅತ್ತೆಗಂದ್ರೆ ಫೋನೇ ಮಾಡಲ್ಲ ನಮ್ಮ ಮತ್ತೆ ಇಲ್ಲ ಬೇಕಿಲ್ಲ ಬೇಕಿಲ್ಲ ನಾಳೆ ತಂಬ ನಾಳೆ ತಂಬ ತನಗೆ ಉಸಿರಾಟ ಕಟ್ಟಿದ್ರೆ ಬೇಗಪ್ಪ ಆ ಸಿಲಿಂಡರ್ ತಂಬ ಆ ಸಿಲಿಂಡರ್ ತಂಬ ಮನೆಗೆ ಗ್ಯಾಸ್ ಸಿಲಿಂಡರ್ ಹೇಗೆ ಬರ್ತಾವ ಆಕ್ಸಿಜನ್ ಸಿಲಿಂಡರ್ ಬರುವಂಥ ಕಾಲ ದೂರ ಇಲ್ಲ ಸ್ನೇಹಿತರೆ ಮರಗಳನ್ನ ನಾವು ಇದೇ ರೀತಿ ಕಡಿದ್ವಿ ಅಂದರೆ ದಯವಿಟ್ಟು ಮನೆಗಳ ಮುಂದೆ ಮರ ಹಾಕಿ ಅಥವಾ ಮರ ಹಾಕಿರೋ ಕಡೆ ಹೋಗಿ ನೀರು ಹಾಕಿ ಅವಕ್ಕೆ ನೀವೆಷ್ಟು ಗಿಡಗಳನ್ನ ಬೆಳೆಸ್ತಿರೋ ಅಷ್ಟು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಆಕ್ಸಿಜನ್ನಿಂದ ಸಂತೋಷವಾಗಿರ್ತಾರೆ ನಾವು ಗಿಡಗಳನ್ನೇ ಬೆಳೆಸೋದಿಲ್ಲ ಅದಕ್ಕೆ ಭಾಳ ಚೆನ್ನಾಗಿ ಬರ್ದಿರ್ತಾರೆ ವಕ್ರ ತುಂಡು ಹೋಗ್ತೀವಿ ವಿಶ್ವೇಶ್ವರ ಭಟ್ರು ಏನು ನಮ್ಮ ಗಾಡಿ ನಿಲ್ಸಕ್ಕೆ ಮರಗಳನ್ನ ಹುಡುಕಾಡ್ತೀವಿ ನಾವು ನಮ್ಮ ಗಾಡಿ ನಿಲ್ಸಕ್ಕೆ ಮರಗಳನ್ನ ಹುಡುಕಾಡ್ತೀವಿ ಆದರೆ ಮರ ನೆಡೋದಕ್ಕೆ ಹುಡುಕಾಡ್ತೀವ ಎಲ್ಲಿ ಮರ ನೆಡಲಿ ಅಂತ ಹುಡುಕಾಡ್ತೀವ ಯಾರು ಹುಡುಕಾಡ ಗಾಡಿ ನಿಲ್ಸಕ್ಕೆ ಮರ ಹುಡುಕೋ ನೀವು ಯಾವುದೋ ಪುಣ್ಯಾತ್ಮ ನೆಟ್ಟಂಥ ಮರದ ಕೆಳಗಡೆ ಗಾಡಿ ನಿಲ್ಲಿಸ್ತಾ ಇದ್ದೀರಾ ಮುಂದೆ ಮತ್ತೊಬ್ಬ ಪುಣ್ಯಾತ್ಮ ಗಾಡಿ ನಿಲ್ಲಿಸಕ್ಕೆ ಹುಡುಕಾಡ್ಬೇಕಂದ್ರೆ ನೀವು ಇವತ್ತು ನಾಳೆ ಮರ ನೆಡಬೇಕು ಆ ಕೆಲಸ ನೀವು ಮಾಡಿದ್ರೆ ಮಳೆ ಬಂತು ಅಂದರೆ ಬೆಂಗಳೂರು ಪರಿಸ್ಥಿತಿ ನಮಗೂ ನಿಮಗೂ ಗೊತ್ತು ಓ ಮಳೆ ಬಂದು ತಗ್ಗು ಪ್ರದೇಶಕ್ಕೆ ನೀರು ನುಗ್ಗಿತು ಮತ್ತಿನ್ನು ಏರು ಪ್ರದೇಶಕ್ಕೆ ನೀರು ನುಗ್ಗುತ್ತೇನ್ರಿ ಅದ್ಯಾಕೆ ತಗ್ಗಾಗಿದೆ ಅಲ್ಲಿ ಕೆರೆನೋ ಹಳ್ಳನೋ ಇತ್ತಪ್ಪ ನೀವೆಲ್ಲ ಅಪಾರ್ಟ್ಮೆಂಟ್ ಕಟ್ಕೊಂಡಿದ್ರ ಅಪಾರ್ಟ್ ನೀ ಅಂತ ಅಲ್ಲಿಗೆ ಬರುತ್ತ ಹೌದಾ ಅದು ಎತ್ತರ ಪ್ರದೇಶ ಆಗಿದ್ರೆ ಬರ್ತಿತ್ತ ತಗ್ಗು ಪ್ರದೇಶಕ್ಕೆ ನೀರು ನೀರು ನುಗ್ಗಿ ಅವಾಂತರ ಅದು ತಪ್ಪ ಕೆರೆ ಎಲ್ಲ ಒತ್ತುವರಿ ಮಾಡ್ತಾ ಇದ್ದೀವಿ ಕಾಡೆಲ್ಲ ಕಡೆದು ಬಿಲ್ಡಿಂಗ್ಗಳನ್ನ ಕಟ್ತಾ ಇದ್ದೀವಿ ಖಂಡಿತ ನನಗನ್ಸುತ್ತೆ ಇನ್ನೊಂದು 5-6 ವರ್ಷದಲ್ಲಿ ಆಕ್ಸಿಜನ್ ಕೊರತೆ ಶುರುವಾಗುತ್ತೆ ಅದಕ್ಕೆ ದಯವಿಟ್ಟು ಅದರ ಕಡೆ ಗಮನ ಕೊಡಿ ವಿದ್ಯುತ್ ಶಕ್ತಿನ ಆದಷ್ಟು ಕಡಿಮೆ ಬಳಸಿ ಮಕ್ಕಳು ಮನೆ ಬೆಳಗುತ್ತಾರೆ ಸುಳ್ಳಲ್ಲ ಈ ಮಾತು ಮಕ್ಕಳು ಮನೆ ಬೆಳಗುತ್ತಾರೆ ಏಕೆಂದರೆ ಸ್ವಿಚ್ ಆರಿಸದೆ ಹೊರಗಡೆ ಬರ್ತವೆ ನಾವೇ ಹೋಗಿ ಸ್ವಿಚ್ ಆರಿಸ್ಬೇಕು ಸ್ನೇಹಿತರೆ ಅದಕ್ಕೆ ದಯವಿಟ್ಟು ವಿದ್ಯುತ್ ಶಕ್ತಿ ಮರ ನೀರು ಇವನ್ನ ಉಳಿಸೋದ ಕಡೆ ಗಮನ ಕೊಟ್ಟರೆ ಮಾತ್ರ ನಮ್ಮ ದೇಶ ನಮ್ಮ ರಾಜ್ಯ ಸುಭಿಕ್ಷ ಆಗ್ತದೆ ಅನ್ನೋದು ನನ್ನ ವಿನಂತಿ